ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜಯಪ್ರಕಾಶ್ ನಡ್ಡಾಜಿಯವರು ಡೆಲ್ಲಿಗೆ ಬರಬೇಕು ಅಂತ ಹೇಳಿದ್ದಾರೆ. ವಿಷಯ ಏನು ಅಂತ ನನಗೇನು ಗೊತ್ತಿಲ್ಲ. ಹೋಗಿ ಅವ್ರ ಜೊತೆ ಮಾತನಾಡಿಬಿಟ್ಟು ಸಾಧ್ಯವಾದ ರಾತ್ರಿನೂ ವಾಪಸ್ ಬರಬೇಕು ಅಂತಿದ್ದೇನೆ. ಏಕೆಂದರೆ ನಾಡಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಸಾಧ್ಯವಾದ ಸಾಯಂಕಾಲ ರಾತ್ರಿನೂ ವಾಪಸ್ ಬರೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇಲ್ಲದೆ ನಾಳೆ ಬೆಳಗ್ಗೆ ಬರ್ತೀನಿ. ಸರ್, ವಿಪಕ್ಷನ ಆಯ್ಕೆ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ, ಆ ವಿಚಾರ ಬಗ್ಗೆ ಅಲ್ಲೇನೋ ಪ್ರಸ್ತಾಪ ಗೊತ್ತಿಲ್ಲ. ಅವ್ರು ಏನು ವಿಷಯ ಚರ್ಚೆ ಮಾಡ್ತಾರೆ ಅಂತ, ಅವ್ರೇನು ಚರ್ಚೆ ಮಾಡ್ತಾರೆ ನೋಡಿಕೊಂಡು ಅವ್ರ ಮನಸ್ಸಲ್ಲಿ ಏನಿದೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ನನಗೇನು ಸ್ಪಷ್ಟತೆ ಯಾವುದು ಗೊತ್ತಿಲ್ಲ. ಎದಕ್ಕೆ ಕರೆದಿದ್ದಾರೆ ಒಂದಷ್ಟು ನಾಯಕರು ನಿಮ್ಮನ್ನು ಭೇಟಿ ಮಾಡಿದ್ರೆ, ಈಗಾಗಲೇ ಸಸಿಲ್ ಮೋಶಿ ಅವ್ರನ್ನ ಭೇಟಿ ಮಾಡಿದ್ರು, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೂಡ ಏನಾದರೂ ಕೂಡ ಸ್ಥಾನಮಾನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಎಲ್ಲರೂ ಎಲ್ಲವನ್ನೂ ಕೇಳ್ತಾರೆ, ಅದಕ್ಕೆ ನಂಗೆ ಸಂಬಂಧ ಇಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಆ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಈಗ ಕರೆದಿರೋದ್ರ ಬಗ್ಗೆ ಹೋಗಿ ಮಾತನಾಡ್ಕೊಂಡು ನಾ ಬರ್ತೇನೆ. ನಾಳೆ ಪ್ರತಿಭಟನೆ, ಈಗ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕು ಅಂತ ಬಿಜೆಪಿ ನಿಮ್ಮಲ್ಲಿ ಸರ್ಕಾರದ ವೈಫಲ್ಯತೆ ವಿರುದ್ಧ ಹೋರಾಟ ಮಾಡಬೇಕು ಅಂತ ನಿರ್ಧಾರ ಆಗಿದೆ. ಅದರಂತೆ ಕಾರ್ಯಕ್ರಮವನ್ನು ರೂಪಿಸಿ